ಈ ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯ ವೈಸ್ ಪ್ರಿನ್ಸಿಪಲ್ ರಿಕ್ವೆಸ್ಟಿಂಗ್ ಸರ್ ಟು ಬಿ ಆನ್ ದಿ ಡಯಾಸ್. ಐ ರಿಕ್ವೆಸ್ಟ್ ಆಲ್ ದಿ ಟೀಚರ್ಸ್ ಟು ಬಿ ಹಿಯರ್ ಆನ್ ದಿ ಸ್ಟೇಜ್. ಈ ಕಾರ್ಯಕ್ರಮದ ಉದ್ದೇಶ ನಿಮಗೆಲ್ಲ ಗೊತ್ತೇ ಇದೆ, ನಾವಿರುವಂತಹ ಪರಿಸರವನ್ನು ನಾವು ಕಾಪಾಡ್ಕೋಬೇಕು. ಈ ಕಾರ್ಯಕ್ರಮವನ್ನು June 5th ಯಾಕೆ ಹಮ್ಮಿಕೊಳ್ತಿದ್ದೀವಿ? ಯುನೈಟೆಡ್ ನೇಷನ್ ಅಸೆಂಬ್ಲಿಯವರು ಈ ಡೇಟನ್ನು ಅನೌನ್ಸ್ ಮಾಡಿದ್ರು 1972. ಅದು ಎಸ್ಟಾಬ್ಲಿಷ್ ಆಗಿತ್ತು 1973. ಸೊ ಅಂದಿನಿಂದ ಇಲ್ಲಿವರೆಗೂ ನಾವು ಈ ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ವೈಸ್ ಪ್ರಿನ್ಸಿಪಲ್ ಶ್ರೀ ವಿಜಯಕುಮಾರ್ ಸರ್ ಅವರನ್ನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತಿದ್ದೇವೆ. ಹಾಗೆಯೇ ನಮ್ಮ ಶಾಲೆಯ ಸಿಬ್ಬಂದಿ ಹಿರಿಯ ಮತ್ತು ಕಿರಿಯ ಶಿಕ್ಷಕರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೆಯೇ ಮಕ್ಕಳು, ನೀವಿಲ್ಲದೆ ಯಾವ ಕಾರ್ಯಕ್ರಮನೂ ಇಲ್ಲ. ಈ ಕಾರ್ಯಕ್ರಮಕ್ಕೆ ನಿಮಗೂ ಕೂಡ ಐ ಎಕ್ಸ್ಟೆಂಡ್ ಹಾರ್ಟಿ ವೆಲ್ಕಮ್ ಟು ಆಲ್ ದ ಸ್ಟೂಡೆಂಟ್ಸ್. ಎನ್ವಿರಾನ್ಮೆಂಟಲ್ ಡೇ ಸೆಲೆಬ್ರೇಷನ್ನು ಬರೀ ಸ್ಪೀಚಲ್ಲಿ ಮಾತಲ್ಲಿ ಅಲ್ಲ, ನಾವು ಕೈಯಲ್ಲಿ ಸೆಲೆಬ್ರೇಟ್ ಮಾಡಬೇಕು. ಸೊ ಇಲ್ಲಿ ತಂದಿರುವಂತಹ ಗಿಡಗಳನ್ನು ಇವತ್ತು ನಾವು ನಮ್ಮ ಶಾಲಾ ಆವರಣದಲ್ಲಿ ನೆಡ್ತೀವಿ. ಹಾಗೆಯೇ ಸೆಕ್ಷನ್ ವೈಸ್ಗೆ ಒಂದೊಂದು ಗಿಡ ರೆಸ್ಪಾನ್ಸಿಬಿಲಿಟಿನ ಕೊಡ್ತೀವಿ. ಎಷ್ಟು ಗಿಡ ಇದೆ ಅಷ್ಟು ಸೆಕ್ಷನ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಸೊ ಇದು ಉದ್ದೇಶ, ನಾವು ಯಾವುದೇ ಗಿಡವನ್ನು ನೆಟ್ಟಿದ್ರೆ ಅದು ಉಳಿಬೇಕು. ಆಲ್ರೆಡಿ ನಾವು ಅಶೋಕ ಗಿಡ ಮತ್ತು ಹೈಬಸ್ ಗಿಡ ಎಲ್ಲ ಹಾಕಿದ್ವಿ, ಅದು ಕಳೆಕಳೆ ಆಗಿದೆ. ಬಿಕಾಸ್ ಅದು ನೀರು ಪೈಪಲ್ಲಿ ಹೋಗ್ತಾ ಇದೆ, ನಮಗೇನು ಇಶ್ಯೂಸ್ ಇಲ್ಲ. ಅದು ಎನ್ವಿರಾನ್ಮೆಂಟಲ್ ಡೇ ಪ್ರಯುಕ್ತ ನಾವು ಹೆಚ್ಚಿನ ಗಿಡಗಳನ್ನು ನೆಟ್ಟಬೇಕು, ಅದನ್ನು ಕಾಪಾಡಬೇಕು, ಅದನ್ನು ಉಳಿಸ್ಬೇಕು. ಆ್ಯಂಡ್ ಈ ವರ್ಷ ಥೀಮ್ ಏನು, ಎನ್ವಿರಾನ್ಮೆಂಟಲ್ ಡೇ ಪ್ರತಿ ವರ್ಷ ಒಂದು ಥೀಮ್ ಇರುತ್ತೆ. ಈ ವರ್ಷ ಥೀಮ್ ಏನು ಅಂತಂದರೆ ಫಸ್ಟ್ ಟು ಲ್ಯಾಂಡ್ ರೀಸ್ಟೋರೇಷನ್. ನಮಗೀಗಾಗಲೇ ಗೊತ್ತಿದೆ ಕೋಸ್ಟಲ್ ಏರಿಯಾ ಎಲ್ಲ ಮುಳುಗಿ ಭಾರತವನ್ನು ನಾವು ನೋಡಬೇಕು ಅಂದರೆ ಸ್ಕೂಬಾ ಡೈವಿಂಗ್ ಇದೆ, ರೈಟ್? ಆಮೇಲೆ ಸಬ್ಮರೈನ್, ಮೆಟ್ರೋ ಸಬ್ಮರೈನ್ ಇದೆ. ನಮ್ಮ ಸಬ್ಮರೈನಲ್ಲಿ ಹೋಗ್ತಿದ್ರೆ ದ್ವಾರಕವನ್ನು ನಾವು ಸಮುದ್ರದಲ್ಲೇ ನೋಡ್ಬೋದು, ಅದು ಸಬ್ಮರ್ಜ್ ಸಮುದ್ರದಲ್ಲಿ ಮುಳುಗೋಗಿದೆ. ಇದೇ ರೀತಿ ಬಾಂಬೆ ಸಿಟಿ ಆಗಿರ್ಬೋದು, ಲಂಡನ್ ಆಗಿರ್ಬೋದು, ಚೆನ್ನೈ ಆಗಿರ್ಬೋದು, ಒನ್ ಫೈನ್ ಡೇ ಏನಾಗುತ್ತೆ ಸಮುದ್ರದ ಒಳಗಡೆ ಹುಟ್ಟೋಗುತ್ತೆ ಬಿಕಾಸ್ ಆಫ್ ಕ್ಲೈಮ್ಯಾಟಿಕ್ ಚೇಂಜ್. ಅದನ್ನು ನಾವು ತಡೀಬೇಕು ಅಂತಂದರೆ ಪ್ರತಿಯೊಂದು ವ್ಯಕ್ತಿ ಗಿಡವನ್ನು ನೆಡಬೇಕು. ಅದೇ ಯಾಕೆ ಜೂನ್ ತಿಂಗಳಲ್ಲಿ ಅಂದರೆ ರೈನಿ ಸೀಸನ್, ರೈನಿ ಸೀಸನಲ್ಲಿ ನಾವು ಗಿಡಗಳನ್ನು ನೆಟ್ಟಿದ್ರೆ ಅದು ಉಳಿಯುತ್ತೆ, ರೈಟ್? ಮಕ್ಕಳೇ ಅರ್ಥ ಆಯ್ತಾ? ಲ್ಯಾಂಡ್ ರೀಸ್ಟೋರೇಷನ್ ಇಸ್ ದ ಮೇನ್ ಥೀಮ್ ಆಫ್ ದಿಸ್ June 5th, 2024. ಹಾಗೆಯೇ ಸ್ಟಾಪಿಂಗ್ ಡೆಸರ್ಟಿಫಿಕೇಷನ್, ಪ್ರತಿ ಒಂದು ಜಾಗವನ್ನು ನಾವು ತಗೊಂಡಾಗ ನಾವು ಗಿಡವನ್ನು ನೆಟ್ಟಿಲ್ಲ ಅಂತಂದರೆ ಅದೇನಾಗುತ್ತೆ ಮರುಭೂಮಿಯಾಗಿ ಕನ್ವರ್ಟ್ ಆಗುತ್ತೆ. ಆ ಮರುಭೂಮಿ ಆಗದೆ ತಡೆಯುವಂಥ ಕೆಲಸ ಈ ವರ್ಷ ನಾವು ಮಾಡಬೇಕು. ಮರುಭೂಮಿ ಆಗಬಾರ್ದು ಅಂತಂದರೆ ಏನು, ನಮ್ಮ ಕಡೆ ಇಲ್ಲ, ಬೇರೆ ದೇಶದಲ್ಲಿ ಮರುಭೂಮಿ ಕಡೆ ಏನು ಮಾಡ್ತಿದ್ದಾರೆ ವಾಲಂಟಿಯರ್ಸ್, ಎನ್ ಜಿ ಓಸ್ ಏನು ಮಾಡ್ತಿದ್ದಾರೆ, ಕೆಲವು ಪ್ಲ್ಯಾಂಟ್ಸ್ ಡೆಸರ್ಟಲ್ಲಿ ಬೆಳೆಯುವಂತಹ ಸಸ್ಯಗಳನ್ನು ನರ್ಸರಿಯಲ್ಲಿ ಬೆಳೆದು ಒಬ್ಬೊಬ್ಬರು ಎಷ್ಟು ಹಾಕ್ಕೊಂಡಿರ್ತಾರೆ ಬ್ಯಾಗಲ್ಲಿ ಅಂತಂದರೆ 50-100 ಗಿಡ ಬ್ಯಾಗಲ್ಲಿ ಹಾಕ್ಕೊಂಡು ಒಂದು ಡಿಗ್ ಮಾಡ್ತಾರೆ, ಒಂದು ಗಿಡನ ಹಾಕ್ತಾರೆ, ಡಿಗ್ ಮಾಡ್ತಾರೆ ಗಿಡನ ಹಾಕ್ತಾರೆ ಡೆಸರ್ಟಲ್ಲಿ. ಅದು 0 feet ಪ್ಲ್ಯಾಂಟ್ಸ್, ಅದಕ್ಕೆ ನೀರು ಬೇಕಾಗಿಲ್ಲ, ಕಡಿಮೆ ನೀರಿನಲ್ಲಿ ಕೂಡ ಬೆಳೆಯುತ್ತೆ ಅಂತ ಸಸ್ಯಗಳನ್ನು ನೆಡ್ತಾ ಇದ್ದಾರೆ. ಒನ್ ಫೈಟ್ ಏನಾಗುತ್ತೆ, ಡೆಸರ್ಟ್ ವಿಲ್ ಲುಕ್ ಗ್ರೀನ್. ಗ್ರೀನ್ ಅಂತಂದರೆ ಲೇಟರ್ ಆನ್ ಹ್ಯೂಮಸ್ ಫಾರ್ಮೇಷನ್ ಆಗುತ್ತೆ, ಎಲೆ ಉದುರುತ್ತೆ, ಗೊಬ್ಬರ ಆಗುತ್ತೆ, ಲೇಟರ್ ಡೆಸರ್ಟ್ ಮಾಯ ಆಗಿ ಮಾಮೂಲಿ ಲ್ಯಾಂಡಾಗಿ ಕನ್ವರ್ಟ್ ಆಗುತ್ತೆ. ದಿಸ್ ಇಸ್ ದ ಸೆಕೆಂಡ್ ಥೀಮ್. ಥರ್ಡ್ ಥೀಮ್ ಏನು, ಡ್ರೌಟ್ ರೆಸಿಲೆನ್ಸನ್ನು ಮಾಡಬೇಕು. ಡ್ರೌಟ್ ರೆಸಿಲೆನ್ಸ್ ಅಂತಂದರೆ ಏನು, ಈಗ ದೀರ್ಘಕಾಲ ತೇವ ಇಲ್ಲ ಅಂತಂದರೆ ಅದನ್ನು ನಾವು ಡ್ರೌಟ್,
ಕಂಟಿನ್ಯೂಸ್ ಡ್ರೈ ಏರಿಯಾನ ನಾವು ಡ್ರೌಟ್ ಅಂತ ಕರಿತೀವಿ, ಅದನ್ನು ಇರಾಡಿಕೇಟ್ ಮಾಡಬೇಕು. ಹೇಗೆ ಇರಾಡಿಕೇಟ್ ಮಾಡೋದು? ನಾವಂತೂ ನೀರನ್ನು ಉತ್ಪತ್ತಿ ಮಾಡಲಿಕ್ಕಾಗಲ್ಲ, ಆದರೆ ನೀರನ್ನು ವಾಟರ್ ಶೆಡ್ ಪ್ರೋಗ್ರಾಮ್ಸಿಂದ ಮಳೆ ನೀರನ್ನು ಇಂಗೋ ಥರ ನಾವು ಮಾಡ್ಬೋದು, ರೈಟ್? ಸಣ್ಣ ಸಣ್ಣ ರಿಸರ್ವಾಯರ್ಸು, ಟ್ಯಾಂಕ್ಸು, ಈ ಥರ ಎಲ್ಲ ನಾವು ಕನ್ಸ್ಟ್ರಕ್ಟ್ ಮಾಡಿದಾಗ ಹಳ್ಳಿಗಳಲ್ಲಿ ನಮ್ಮ ಸುತ್ತಮುತ್ತಲ ಪ್ರದೇಶದಲ್ಲಿ ಅಲ್ಲಿನ ನೀರು ಅಲ್ಲೇ ಇಂಗುತ್ತೆ. ವಾಟರ್ ಶೆಡ್ ಪ್ರೋಗ್ರಾಮ್ಸು ಹೆಚ್ಚಿಗೆ ಬರಬೇಕು. ನೋಡ್ತೀವೇನು ಡ್ರೌಟ್ ರೆಸಿಲೆನ್ಸ್ ಅಂದರೆ ಅವೇರ್ನೆಸ್ಸನ್ನು ಕೊಡೋದಲ್ಲದೆ ನೀರನ್ನು ಸ್ಟೋರ್ ಮಾಡಿ ಡ್ರೌಟನ್ನು ನಾವು ಇರಾಡಿಕೇಟ್ ಮಾಡಬೇಕು, ತೆಗಿಬೇಕು. ದೀಸ್ ಆರ್ ದ ತ್ರೀ ಮೇನ್ ಥೀಮ್ಸ್ ಆಫ್ ದಿಸ್ ಎನ್ವಿರಾನ್ಮೆಂಟಲ್ ಡೇ. ಎನ್ವಿರಾನ್ಮೆಂಟಲ್ ಡೇ ಪ್ರಯುಕ್ತ ನಾವು ಎನ್ವಿರಾನ್ಮೆಂಟನ್ನು ಕಾಪಾಡೋದೇ ಮುಖ್ಯ ಉದ್ದೇಶವಾಗಿರುತ್ತೆ. ಕಾಪಾಡಬೇಕು ಅಂತಂದರೆ ಬರೀ ಗಿಡ ಹಾಕಿ ಉಳಿಸಿ ಬೆಳೆಸಿದ್ರೆ ಸಾಲದು. ಅಂದ ನೆಕ್ಸ್ಟ್ ಇಸ್, ನಾವು ಇಂಡಸ್ಟ್ರೀಸಿಂದ, ಮನೆಯಿಂದ, ಆಫೀಸಸ್ಸಿಂದ ಆಗ್ತಾ ಇರೋಂತಹ ಪಲ್ಯೂಷನನ್ನು ತಡಿಬೇಕು. ಪಲ್ಯೂಷನನ್ನು ಹೇಗೆ ತಡಿತೀವಿ, ಹೇಗೆ ತಡಿಬೋದು? ಪೆಟ್ರೋಲ್ ಡೀಸೆಲನ್ನು ಸ್ವಲ್ಪ ಕಡಿಮೆ ಮಾಡಿ ನಾವು ಸೋಲಾರ್ ಪ್ಯಾನಲ್ಸನ್ನು, ಸೋಲಾರ್ ವೆಹಿಕಲ್ಸನ್ನು ಬಳಸೋದ್ರಿಂದ ಲೈಕ್ ಟಾಕ್ಸಿಕ್ ಗ್ಯಾಸಸ್ ಏನು ರಿಲೀಸ್ ಆಗ್ತಾ ಇದೆ ಅದನ್ನು ಸ್ವಲ್ಪ ಮಟ್ಟಿಗೆ ತಡಿಬೋದು. ಹೀಗೂ ನಾವು ಎನ್ವಿರಾನ್ಮೆಂಟ್ ಪಲ್ಯೂಷನ್ ಆಗದೆ ಕೂಡ ಕಾಪಾಡ್ಕೋಬೋದು. ಮುಂದಕ್ಕೆ ನೀವು ಲೈಕ್ ಈಗ ಬೈಸೈಕಲ್ ರೈಡರ್ಸ್, ನೀವು ಮುಂದಕ್ಕೆ ಟೂ ವೀಲರ್ ರೈಡ್ ಮಾಡ್ತೀರಾ, ರೈಡ್ ಮಾಡೋಂಥ ಸಂದರ್ಭ ಪೆಟ್ರೋಲ್ ಡೀಸೆಲ್ ಇರೋದಲ್ಲ, ಎಲೆಕ್ಟ್ರಿಕ್ ಬೈಕ್ಸ್, ಎಲೆಕ್ಟ್ರಿಕ್ ವೆಹಿಕಲ್ಸನ್ನು ಬಳಸೋದ್ರಿಂದ ನಾವು ಪರಿಸರವನ್ನು ಕಾಪಾಡ್ಕೋಬೋದು. ಸೊ ಈ ಎರಡು ಮಾತುಗಳನ್ನು ಆಡಲು ಅವಕಾಶ ಮಾಡಿಕೊಟ್ಟು ಎಲ್ಲರಿಗೂ ಧನ್ಯವಾದಗಳು. ನೆಕ್ಸ್ಟು ಇನ್ನಷ್ಟು ಮಾಹಿತಿ ಜಿಟಿಎನ್ ಸರ್ ಅವರು ನೀಡಿದ್ದಾರೆ. ವಿದ್ಯಾರ್ಥಿನಿಯರೇ, ಈ ಒಂದು ವಿಶ್ವ ಪರಿಸರ ದಿನಾಚರಣೆಯನ್ನು ಈಗಾಗಲೇ ಎಂ ಜೆ ಮೇಡಮ್ ಹೇಳಿದ್ರು, 1973 ನಾವು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. 1972 ವಿಶ್ವಸಂಸ್ಥೆ June 5 ವಿಶ್ವ ಪರಿಸರ ದಿನಾಚರಣೆಯಾಗಿ ಆಚರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡ್ತು. ಅಂದರೆ ಸರಿಸುಮಾರು 50 or 51 ಆಯಿತು ಈ ಒಂದು ಆಚರಣೆ ಪ್ರಾರಂಭ ಮಾಡಿಬಿಟ್ಟು. 50 or 51 ಆದ್ರೂ ಕೂಡ ಪರಿಸರದ ನಾಶ ಆಗ್ತಾ ಇದೆಯೋ ಬಿಟ್ರೆ ಕಾಡುಗಳ ಪ್ರಮಾಣ ಮಾತ್ರ ಜಾಸ್ತಿ ಆಗಿಲ್ಲ. ಕಾಡುಗಳ ಪ್ರಮಾಣ ಕಡಿಮೆ ಆಗ್ತಾ ಇದೆ, ಆದರೆ ಕಾಡುಗಳ ಪ್ರಮಾಣ, ಮರಗಿಡಗಳ ಪ್ರಮಾಣ ಮಾತ್ರ ಜಾಸ್ತಿ ಆಗ್ತಾ ಇಲ್ಲ. ನಾವು ಆಚರಣೆ ಮಾಡಿಬಿಟ್ಟು ಏನು ಪ್ರಯೋಜನ ಆಯ್ತು ಹೇಳಿ? ಹಾಗಾಗಿ ಪರಿಸರ ದಿನಾಚರಣೆ ಒಂದು ದಿನಕ್ಕೆ ಸೀಮಿತ ಆಗ್ತಾ ಇದೆ. ಇದು ಒಂದು ದಿನಕ್ಕೆ ಸೀಮಿತ ಆಗಬಾರ್ದು. ಪರಿಸರ ದಿನಾಚರಣೆ ದಿನ ಮಿನಿಸ್ಟರ್ ಬಂದರು, ಗಿಡವನ್ನು ನೆಟ್ಟರು, ಬೆಳಿಗ್ಗೆ ಗಿಡವನ್ನು ನೆಟ್ಟರು, ಮಧ್ಯಾಹ್ನ ಕುರಿ ಬಂತು, ಕುರಿ ಆ ಗಿಡವನ್ನು ತಿಂದ್ಕೊಂಡೋಯ್ತು, ಸಾಯಂಕಾಲ ಆ ಕುರಿಯನ್ನು ಗಿಡ ಯಾರು ನೆಟ್ಟಿರ್ತಾರೋ ಅವರೇ ಅದು ಕುರಿಯನ್ನೇ ತಿಂದರು ಅಂತ ಒಂದು ಮೆಸೇಜ್ ಹೊರದಾಡ್ತಾ ಇತ್ತು. ಕರೋನಾ ಕಾಯಿಲೆ ಅಥವಾ COVID-19 ಈ ಒಂದು ಕಾಯಿಲೆ ಬಂದಾವಾಗ ಎಲ್ಲ ಕಡೆಯೂ ಏನಾಯಿತು ಅಂದರೆ ಎಲ್ಲ ಹಾಸ್ಪಿಟಲ್ಗಳಲ್ಲಿ ಅಡ್ಮಿಟ್ ಆದರು ಪೇಷಂಟ್ಗಳು. ಅಲ್ಲಿ ಕೃತಕ ಉಸಿರಾಟಕ್ಕೆ ಆಕ್ಸಿಜನ್ ಸಿಲಿಂಡರ್ ಇರಲಿಲ್ಲ, ಒದ್ದಾಡಿ ಆಕ್ಸಿಜನ್ ಇಲ್ದೇನೆ ವಿಲವಿಲ ಒದ್ದಾಡ್ಸತ್ರು. ಆಕ್ಸಿಜನ್ನು ತಲುಪಿದ ನಂತರ ಆ ಒಂದು ಆಕ್ಸಿಜನ್ ಸಿಲಿಂಡರ್ನಿಂದ ಪೇಷಂಟ್ಗಳಿಗೆ, ಬದುಕುಳಿದಂಥ ಪೇಷಂಟ್ಗಳಿಗೆ ಆಕ್ಸಿಜನ್ ಕೊಡಲಾಗತ್ತೆ. ಉಚಿತವಾಗಿ, ಫ್ರೀಯಾಗಿ, ಪರಿಶುದ್ಧವಾಗಿ ಸಿಗುವಂತಹ ಆಕ್ಸಿಜನ್ನನ್ನು ನಾವು ನೀಡುವಂಥ ಆಕ್ಸಿಜನ್ನ ನೀಡುವಂಥ ಮರಗಳನ್ನು ನಾವು ಏನು ಮಾಡ್ತೇವೆ, ಗಿಡ ಮರಗಳನ್ನು ಏನು ಮಾಡ್ತಾ ಇದ್ದೀವಿ, ನಾವು ನಾಶ ಮಾಡ್ತಾ ಇದ್ದೀವಿ. ಈ ವರ್ಷನೇ ನಾವು ನೋಡಿದ್ದೀವಿ ಎಷ್ಟು ಈ ಒಂದು ಟೆಂಪರೇಚರು ಬೆಂಗಳೂರಂಥ ಮಹಾನಗರಗಳಲ್ಲಿ, ಬೆಂಗಳೂರನ್ನು ಸಿಲಿಕಾನ್ ಸಿಟಿ, ನಿವೃತ್ತರ ಸ್ವರ್ಗ ಅಂತೆಲ್ಲ ಕರೀತಾರೆ, ಅಷ್ಟು ಒಂದು ಕೂಲಾದಂಥ ವಾತಾವರಣ ಇಲ್ಲಿತ್ತು. ಈ ವರ್ಷ ನಾವು ನೋಡಿದ್ದೀವಿ ಎಷ್ಟು ಟೆಂಪರೇಚರ್ ಜಾಸ್ತಿ ಆಗ್ಬಿಟ್ಟು, ಎಷ್ಟು ಬಿಸಿಲಿನ ತಾಪ ಜಾಸ್ತಿ ಆಗ್ಬಿಟ್ಟು, ದೇಹದಲ್ಲಿ ಡಿಹೈಡ್ರೇಷನ್ ಆಗ್ಬಿಟ್ಟು, ನಿರ್ಜಲೀಕರಣ ಆಗ್ಬಿಟ್ಟು ಭಾಳಷ್ಟು ಜನ ಸತ್ತೋಗಿದ್ದಾರೆ. ಅರ್ಥ ಆಯ್ತಾ? ಇದೆಲ್ಲ ಏನು ಅಂದರೆ ನಮಗೆ ಪರಿಸರ ನಾಶಕ್ಕೆ ಜ್ವಲಂತ ಉದಾಹರಣೆ. ಅರ್ಥ ಆಗ್ತಾ ಇದೆಯಾ? ಹಾಗಾಗಿ ನಾವು ಗಿಡ ಮರಗಳನ್ನು ಬೆಳೆಸಬೇಕು, ಬೆಳೆಸಿ ಪೋಷಿಸಬೇಕು. ಜಿಟಿಎನ್ ಸರ್ ಅವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ VP ಸರ್ ಅವರು ಈ ಕಾರ್ಯಕ್ರಮದ ಕುರಿತು ಎರಡೊಂದು ಮಾತುಗಳನ್ನು ಮಾತಾಡಿ. ನೆರೆದಿರುವಂಥ ಎಲ್ಲ ನನ್ನ ನೆಚ್ಚಿನ ಸಹೋದ್ಯೋಗಿ ಸನ್ಮಿತ್ರರೇ, ಪರಿಸರ ತಜ್ಞರು ಮತ್ತು ವಿಜ್ಞಾನಿ ನಾಗೇಶ್ ಹೆಗಡೆ ಅವರು ಹೇಳ್ತಾರೆ ಏನು ಅಂತಂದರೆ, ಪ್ರತಿದಿನ ಪರಿಸರ ದಿನ ಮಾಡಿ
ವೆರಿ ಶಾರ್ಟ್ಲಿ ಎಲ್ಲವೂ ಸಹ ಡೆಸರ್ಟ್ ಆಗ್ತದೆ. ಆಗಲೇ ಹೇಳಿರಲ್ಲ ಮೇಡಮ್, ಡೆಸರ್ಟ್ ಆಗ್ತದೆ. ಒಂದೇ ಒಂದು ಎಕ್ಸಾಂಪಲ್ ಏನಪ್ಪ ಅಂದರೆ, ಮೊನ್ನೆ ಮಂಡ್ಯ ಭಾಳ ಅಚ್ಚ ಹಸಿರಾಗಿರುವಂಥ ಜಿಲ್ಲೆ, ಮಂಡ್ಯ ಜಿಲ್ಲೆ ಅಲ್ವಾ. ನಮ್ಮ ಸದರ್ನ್ ರೀಜನಲ್ಲಿ ಮಂಡ್ಯದಲ್ಲಿ ದಾಖಲೆಯ ಉಷ್ಣಾಂಶ ದಾಖಲಾಗಿತ್ತು. ಎಷ್ಟು ಗೊತ್ತಾ? 47. ಎಷ್ಟು ಹೇಳು? 47 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿತ್ತು 30 days back. ಇನ್ನು 3 ಡಿಗ್ರಿ ಸೆಲ್ಸಿಯಸ್ ಆದರೆ ಯಾವ ಜೀವಿಗಳೂ ಸಹ ಈ ಅಸ್ತಿತ್ವದಲ್ಲಿ ಉಳಿಲಿಕ್ಕೆ ಸಾಧ್ಯ ಇಲ್ಲ. 50 degrees Celsius ಉಷ್ಣಾಂಶದ ಮಧ್ಯೆ ನಾವು ಅದಕ್ಕೆ ಮೈಯೊಡ್ಡಿ ಜೀವನ ಮಾಡಲಿಕ್ಕೆ ಖಂಡಿತವಾಗಿ ಸಾಧ್ಯ ಇಲ್ಲ. ಆ ಈಟ್ ವೇವ್ಗೆ ಏನಾಯಿತು ಅಂತಂದರೆ, ವಿಶೇಷವಾಗಿ ಹೆಣ್ಣುಮಕ್ಕಳು ನೀವು ತಿಳ್ಕೊಳ್ಳೇಬೇಕು, 5, 6, 7 ತರಗತಿಯಲ್ಲಿರುವಂಥ ಹೆಣ್ಣುಮಕ್ಕಳು ಆ ಈಟ್ ವೇವ್ಗೆ ಹೆಚ್ಚು ಮಂದಿ ಋತುಮತಿಯರಾಗೋದು. ಈ ಬಿಲೀವ್ ಇಟ್ ಆರ್ ನಾಟ್, ನಿಮ್ಗೆ ಗೊತ್ತಿದ್ರೆ ಅದೊಂದು ನಿಮ್ಗೆ ಐಡಿಯಾ ಗೊತ್ತಿರ್ತದೆ. ಬಿಕಾಸ್ ಆಫ್ ಈಟ್ ವೇವ್ ಅಷ್ಟೊಂದು ಆರೋಗ್ಯದ ಮೇಲೆ ಪ್ರಭಾವಿಸ್ತು ಪರಿಸರ. ಅದಕ್ಕೆ ನಮ್ಮ ಸುತ್ತಮುತ್ತ ಗ್ರೀನರಿ ಮಾಡಿ, ಇದನ್ನು ಹೆಚ್ಚು ಹಸಿರು ಮಾಡಿ, ನಮ್ಮ ಆರೋಗ್ಯದ ಮೇಲೂ ಒಳ್ಳೆಯ ಪ್ರಭಾವಿ ಪರಿಣಾಮ ಇರ್ತದೆ, ನಮಗೂ ಸಹ ಅತ್ಯುತ್ತಮವಾದಂಥ ಆಕ್ಸಿಜನ್ ಸಿಗ್ತದೆ. ಇಲ್ಲ ಅಂತಂದರೆ ಅದಕ್ಕೆ ನೇರವಾಗಿ ಬೆಲೆ ನಾವೆಲ್ಲರೂ ಸಹ ತೀರಬೇಕಾಗ್ತದೆ. ನಾವು ಸ್ವಾವಲಂಬಿಗಳಲ್ಲ. ಯಾವುದರ ಮೇಲೆ ಪರಾವಲಂಬಿಗಳಂದರೆ, ಈ ಪರಿಸರದ ಮೇಲೆ ನಾವು ಅವಲಂಬನೆ ಆಗಿದ್ದೀವಿ. ಈ ಪರಿಸರ ನಮಗೆ ಇಟ್ ಪ್ರೊವೈಡ್ಸ್ ಫುಡ್, ಇಟ್ ಪ್ರೊವೈಡ್ಸ್ ಫರ್ಟಿಲೈಸ್, ಇಟ್ ಪ್ರೊವೈಡ್ಸ್ ಫ್ಯೂಯಲ್. 3 F's. ಅದಕ್ಕೆ ಒಂದು ಮರ ಹೇಳ್ತು ಮನುಷ್ಯನಿಗೆ ಕಡಿಯುವಾಗ, ಅದು ಕಣ್ಣೀರು ಹಾಕ್ಕೊಂಡು ಹೇಳ್ತದೆ, ಒಂದು ಸಂಕತನ, ಏನು ಆಸೆ ಎತ್ಕೊಂಡ್ಬಂದು ನನ್ನನ್ನು ಕಡಿತಾ ಇದೆಯಾ, ನಾನು ನಿನಗೆ ಫುಡ್ ಕೊಡ್ತೀನಿ, ಆಹಾರ ಕೊಡ್ತೀನಿ, ನಾನು ನಿಮಗೆ ಫರ್ಟಿಲೈಸ್ ಕೊಡ್ತೀನಿ, ನಿಮಗೆ ನಾನು ಫ್ಯೂಯಲ್ ಕೊಡ್ತೀನಿ, ಇಷ್ಟು ಮಧ್ಯೆ ನನ್ನನ್ನು ಯಾಕೆ ನೀನು ಕಡಿತಾ ಇದೆಯಾ ಅಂತ ಅದು ಗಳೋ ಅಂತ ಅಳ್ತದೆ ಮರ. 136 ವರ್ಷ, ಕೀಪ್ ಇನ್ ಮೈಂಡ್, 136 ವರ್ಷದಲ್ಲಿ ಆಗಿಲ್ಲಂತ ಅಷ್ಟೊಂದು ಈಟ್ ವೇವ್ ಈಗ ಆಗ್ತಾ ಇದೆ ಅಂದರೆ 125 ವರ್ಷ ಆಗಿತ್ತು ಅಂತ ಮಹಾ ಕರೋನಾ ಬಂದು ಅಂಥವು ಬರ್ತವೆ ಅಲ್ವಾ. ಎಷ್ಟೋ ಜನ ಇಂಥ ಗಿಡ ಮರಗಳೆಲ್ಲ ಇದ್ದೂ ಆಕ್ಸಿಜನ್ ಇಲ್ಲ ಅಂತೇಳಿ ಸತ್ತೋದ್ರಲ್ಲ. ನಮ್ಮ ನಿಮ್ಮ ಸುತ್ತಮುತ್ತ ಇರೋರು ಆಕ್ಸಿಜನ್ ಆಕ್ಸಿಜನ್ ಅಂತೇಳಿ ಸತ್ರು ಪಾಪ. ಇಟ್ಸ್ ಆಲ್ ಏನು ಅಂತಂದರೆ, ಅದಕ್ಕೆ ನಮಗೆ ಭಾಳ ಮುಖ್ಯ ಏನಪ್ಪ ಅಂತಂದರೆ, ನಮಗೆ ಮರ ಗಿಡ ಪರಿಸರ ಅದು ಅತ್ಯುತ್ತಮವಾಗಿದ್ದರೆ ನಾವೆಲ್ಲರೂ ಸಹ ಭಾಳ ಸುಭಿಕ್ಷವಾಗಿ ಜೀವನ ಮಾಡ್ತೀವಿ. ಜೈವಿಕ ಅಗತ್ಯತೆಗಳು, ನಮ್ಮ ಬಯಲಾಜಿಕಲ್ ನೀಡ್ ಏನಿದೆಯಾ, ಆ ಬಯಲಾಜಿಕಲ್ ನೀಡ್ ಒಟ್ಟಿಗೆ ನಮ್ಮ ಪರಿಸರ ಬ್ಯಾಲೆನ್ಸ್, ಎನ್ವಿರಾನ್ಮೆಂಟಲ್ ಬ್ಯಾಲೆನ್ಸು, ಪರಿಸರ ಸಮತೋಲನವೂ ಸಹ ನಮ್ಮೆಲ್ಲರ ಮೂಲಭೂತ ಕರ್ತವ್ಯವಾಗಬೇಕು. ಇದು ಪರಿಸರ ದಿನಾಚರಣೆ, ಇದು ಜಸ್ಟ್ ಇದೊಂದು ನಮಗೆ ಎಚ್ಚರಿಕೆಯ ದಿನ. ಮೋರ್ ದೆನ್ ಮೆಡಿಸನ್ ನಮ್ಮ ಎನ್ವಿರಾನ್ಮೆಂಟ್ ಅಲ್ವಾ. ಅಂಥ ಎನ್ವಿರಾನ್ಮೆಂಟನ್ನು, ಅಂಥ ಒಂದು ಪರಿಸರವನ್ನು ನಾವು ಕಾಯ್ದುಕೊಳ್ಳಬೇಕಾಗಿದ್ದು ನಮ್ಮೆಲ್ಲರ ಅನಿವಾರ್ಯ ಕರ್ತವ್ಯ ಅಲ್ಲ, ಅನಿವಾರ್ಯ ಬೇಕಾಗಿದೆ. ನಮ್ಮ ಬಯಲಾಜಿಕಲ್ ನೀಡ್ ನಮಗೆ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ನಮಗೆ ಪರಿಸರ ಅಂತೇಳಿ ನಮಗೆ ಎಲ್ಲವೂ ಸಹ ತೋರಿಸ್ಕೊಟ್ಟಿದೆ. ಅದಕ್ಕೆ ಅವರು ಮೊನ್ನೆ ನಮ್ಮ ನಾಗೇಶ್ ಹೆಗಡೆಯವರು ಏನು ಹೇಳ್ತಾರೆ ಅಂತಂದರೆ, ನೀವು ಪರಿಸರ ದಿನಾಚರಣೆ ಅನ್ನುವಂಥದ್ದನ್ನು ನಿಮ್ಮ ಜೀವನದ ಕ್ರಮ ಆಗಬೇಕು. ಪ್ರತಿದಿನ ಪರಿಸರ ದಿನ ಮಾಡಿ, ಪ್ರತಿದಿನ ಪರಿಸರಕ್ಕೆ ಪೂರಕವಾಗಿ ಎಕೋ ಫ್ರೆಂಡ್ಲಿ ಲೈಫ್ ಅಂತ ಕರಿತವೆ, ಪರಿಸರ ಸ್ನೇಹಿ ಜೀವನ ಶೈಲಿ ಅಂತ, ಆ ರೀತಿಯಾಗಿ ನಾವೆಲ್ಲರೂ ಸಹ ಮೈಗೂಡಿಸ್ಕೊಂಡ್ರೆ ನಮಗೆ ನಾಳೆ ನಮ್ಮ ಬದುಕು ಇರ್ತದೆ, ಮುಂಬರುವ ಜನರೇಷನ್ಗೂ ಬದುಕು ಇರ್ತದೆ ಅಂತ ಈ ಪರಿಸರ ದಿನದ ಬಹಳ ಮುಖ್ಯವಾದಂಥ ಶೈಕ್ಷಣಿಕ ನೀತಾರ್ಥ. ಇಲ್ಲಿತಾ ಏಪ್ರಿಲ್ ಮೇ ನಲ್ಲಿ ಟೆಂಪರೇಚರ್ ನೋಡಿದಾಗ ಮಂಡ್ಯದಲ್ಲಿ 47 degrees ಇತ್ತು, ಕೋಲಾರಲ್ಲಿ ಕಡಿಮೆ ಇರಲಿಲ್ಲ, ನಾವು ಹೊರಗಡೆ ಬರಲೇ ಇಲ್ಲ, ಮನೆಯಿಂದ ಹೊರಗಡೆ ಬರಲೇ ಇಲ್ಲ, ಟೆಂಪರೇಚರ್ ಅಷ್ಟು ಹೈಕ್ ಆಗಿತ್ತು. ಅದೇ ಡೆಲ್ಲಿನ ತಗೊಂಡಾಗ ಡೆಲ್ಲಿನಲ್ಲಿ 51 degrees ಇತ್ತು, ಮಕ್ಕಳು ಸ್ಕೂಲ್ಗೆ ಹೋಗಿದ್ದಾರೆ, ಸ್ಕೂಲಲ್ಲೇ ಪ್ರಜ್ಞೆ ತಪ್ಪಿ ಬೀಳ್ತಾ ಇದೆ, ಲೈಕ್ ಅಷ್ಟು ಹೈಕ್ ಆಗಿದೆ ಟೆಂಪರೇಚರ್. ಬಿಕಾಸ್ ಓನ್ಲಿ ಒನ್ ರೀಸನ್ ಏನು ಅಂತಂದರೆ, ಗಿಡ ಮರ ಕಡಿಮೆ ಆಯಿತು ಅಂತಂದರೆ ಟೆಂಪರೇಚರ್ ಹೈಕ್ ಆಗ್ತಾರೆ. ಸೊ ಇದಕ್ಕೆಲ್ಲ ಪರಿಹಾರ ಒಂದೇ, ನಾವು ಗಿಡ ಮರವನ್ನು ಹೆಚ್ಚು ಮಾಡ್ತೀವಿ. ಸೊ ಬಯಾಲಜಿಕಲ್ ಫ್ಯಾಕ್ಟ್ಸ್, ಕ್ಲೈಮ್ಯಾಟಿಕ್ ಫ್ಯಾಕ್ಟ್ಸ್ ಕೊಟ್ಟಿರುವಂತಹ ನಮ್ಮ ವಿ ಪಿ ಸರ್ ಅವರಿಗೆ ಧನ್ಯವಾದಗಳು.
ನಮ್ಮ ವೈಸ್ ಪ್ರಿನ್ಸಿಪಲ್ ಸರ್ ಅವರು ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಿಮ್ಮ ನಮ್ಮೆಲ್ಲರ ಪರವಾಗಿ ವಂದನೆ. ಹಾಗೆಯೇ ನಮ್ಮ ಸ್ಟಾಫ್ ಎಲ್ಲರಿಗೂ ಕಾರ್ಯಕ್ರಮದ ಪರವಾಗಿ ವಂದನೆಗಳನ್ನು ಅರ್ಪಿಸ್ತೇವೆ. ಇವತ್ತೇ ನೀವು ಇವತ್ತು ಮನೆಗೆ ಹೋಗಿ ಗಿಡವನ್ನು ನೆಟ್ಟಿದ್ರೆ ಮಾತ್ರ ಇವತ್ತು ಡೇ ಆಚರಣೆ ಆಗಿದೆ ಅಂತ.